ನೀವು ಇಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ಫಾಲೋ ಮಾಡ್ತೀರಾ, ಗೈಡ್ಲೈನ್ಸ್ ಪಕ್ಕ ಫಾಲೋ ಮಾಡ್ತೀರಾ? ಅಲ್ಲ ಒಂದ್ ನಿಮಿಷ, ಪಕ್ಕ ಫಾಲೋ ಮಾಡ್ತೀರಾ? ಅಲ್ಲ ನಿಮ್ಗೆ ಇಷ್ಟ ಮಿನಿಟ್ ಮುಂಚೆ ನೀವು ಕ್ಯೂ ಇರಂಗಿಲ್ಲ, ಟ್ರಾಫಿಕ್ ಇರಂಗಿಲ್ಲ, ಅದಕ್ಕೆ ತಗೊಂಡಿದ್ದೀರಾ? ಪ್ರತಿ ಭಾನುವಾರ ದಿವಸ ಯಾರು ಏನಾದ್ರೂ ಆಗ್ಲಿ, ಅವ್ನ ಆಂಬುಲೆನ್ಸ್ ಪೇಷಂಟ್ ಇರ್ತಾನೆ, ಏನಾದ್ರೂ ಹೋಗ್ಲಿ, ನಿಮಗೆ ದುಡ್ಡು ಬರೋ ಬಂದ್ಬಿಡ್ಬೇಕು. ನಾನು ಹೇಳ್ತೀನಿ, ನಾನು ದಿನಕ್ಕೆ ಪ್ರತಿದಿನ ಓಡಾಡ್ತೀನಿ. ಇನ್ಮೇಲೆ ಆಗ್ರದ ಕಂಡು ಬಂದ್ರೆ ಆ ಗೇಟ್ ಗಳೆಲ್ಲ ಕಿತ್ತಾಕಿ ನಾನು ಬಿಡಿಸ್ತೀನಿ. ನಿಮ್ಗೆ ಏನು ನಿಮ್ಗೆ ಇಷ್ಟು ಮೀಟರ್ ಅಂತ ನಿಮ್ಗೆ ಬಾರ್ಡರ್ ಇದೆ, ಅದಕ್ಕೆ ಮೇಲೆ ಏನಾದ್ರೂ ವೆಹಿಕಲ್ ಜಾಸ್ತಿ ಹಿಂದೆ ಕ್ಯೂ ನಿಂತ್ಕೊಂತು ಅಂದ್ರೆ ನೀವು ಗೇಟ್ಗಳು ಓಪನ್ ಮಾಡಿ ಫ್ರೀ ಮಾಡ್ಬೇಕು. ಎಲ್ಲಿ ಮಾಡ್ತಾ ಇದ್ದೀರಿ? ಅದು ಈಗ ಅದನ್ನ ನೀವು ಫಾಲೋ ಮಾಡಲೇಬೇಕು. ಅದ್ ಮಾಡಲಿಲ್ಲ ಅಂದ್ರೆ ಎಷ್ಟು ನಾವು ಬಂದು ಮುಂದೆ ನಿಂತ್ಕೊಂಡು ಗೇಟ್ಗಳೆಲ್ಲ ಕಿತ್ತಾಕಿ ಬಿಡಿಸ್ತೀವಿ ಪ್ರತಿ ಭಾನುವಾರ ದಿವಸ. ಅದು ಇವನ್ ಇನ್ಕ್ಲೂಡಿಂಗ್ ಮೀ, ಎಲ್ಲರೂ ನಮ್ಮ ಹತ್ರ ಎಲ್ಲ ಏನಾದ್ರು ಫ್ರೀ ಹೋಗುತ್ತಾ, ಎಲ್ಲಿ ಫ್ರೀ ಹೋಗ್ತೀರಾ? ಅರ್ಧ ಗಂಟೆ ಕಾಯ್ಬೇಕು ಬಿಡ್ತಾರೆ. ನೀವು ಒಂದು ದಿವಸ ಒನ್ ಅವರ್ ಈಸ್ ಔಟ್ ಮಾಡಿದ್ರೆ ಟಾಪಿಕ್ ಫ್ರೀ ಆಗುತ್ತೆ, ಟ್ರಾಫಿಕ್ ನಿಮ್ಗೆ ಕಂಟ್ರೋಲ್ ಸಿಗುತ್ತೆ. ಅದು ಬಿಟ್ಬಿಟ್ಟು ಬರೋದ್ನೆಲ್ಲ ನೀವು 3 ಕಿಲೋಮೀಟರ್ ತಿರ್ಸ್ಕೊಂಡು ಕುತ್ಕೊಂಡ್ರೆ ಟ್ರಾಫಿಕ್ ಕ್ರಿಯೇಟ್ ಮಾಡಿದ್ರೆ ನೀವು ಫಾರ್ವರ್ಡ್ ಮಾಡಬೇಕಾಗಿಲ್ಲ. ಅಲ್ಲಿ ಇರೋದನ್ನ ಫಾಲೋ ಮಾಡಿ, ಅಲ್ಲಿ ಇರೋದು ಫಾಲೋ ಮಾಡಿ. ಜೊತೆಗೆ ನಿಮ್ ಇನ್ಸ್ಟ್ರಕ್ಷನ್ ಏನಿದೆ, ನಿಮ್ಗೊಂದು ಲಿಮಿಟ್ ಕೊಟ್ಟಿದೆ, ನಿಮ್ಮ ಟೋಲ್ ಇಂದ ಇಷ್ಟು 100 ಮೀಟರ್ 50 ಮೀಟರ್ 10 ಮೀಟರ್ ಏನೋ ಇದೆ, ಅದು ಅದು ದಾಟದ ಮೇಲೆ ಕ್ಯೂನಲ್ಲಿ ನಿಲ್ಲೋಗಿಲ್ಲ. ದಟ್ ಇಸ್ ಮೈ ಇನ್ಫಾರ್ಮೇಶನ್. ಎಷ್ಟು ಇದೆ? 200 meters. ಅದಾದ್ರೆ ಯಾಕೆ ನಿಲ್ಬೇಕು ಜನ? ಅವಾಗೇನ್ ಮಾಡ್ಬೇಕು? ಬೇಗ ಪಾಸ್ ಅಲ್ಲ, ಗೇಟ್ ಓಪನ್ ಮಾಡಬೇಕು. ಫ್ರೀ ಬಿಟ್ಬಿಟ್ರೆ ಆಯ್ತಲ್ಲ, ಮತ್ತೆ ಈಸ್ ಔಟ್ ಆಗುತ್ತೆ. ನಾನು ಈ ಭಾನುವಾರದಿಂದ ಅಬ್ಸರ್ವ್ ಮಾಡ್ತೀನಿ, ಪ್ರತಿ ಭಾನುವಾರ ನಾನು ಓಡಾಡ್ತೀನಿ. ಆಯ್ತಲ್ಲ, ಅದು ನೀವು ಹೇಳಿ, ಯಾರು ನಿಮ್ಗೆ ಇನ್ಚಾರ್ಜ್ ಇದ್ದಾರೆ, ಕನ್ಸರ್ನ್ ಇವ್ರಿಗೆ ಇನ್ಫಾರ್ಮ್ ಮಾಡಿ ಇದಾಗ್ಲೇಬೇಕು. ಜೊತೆಗೆ ದಂಡಾಧಿಕಾರಿಗಳಿಗೆ ಬಿಟ್ಟಿಲ್ಲ ಅಂದ್ರೆ ನೀವು ಇನ್ನ ಮೇಲೆ ಗೌರ್ಮೆಂಟ್ ಆಫೀಸ್ ಅಂಡರ್ಸ್ಟ್ಯಾಂಡಿಂಗ್ ಇದು, ಗೌರ್ಮೆಂಟ್ ಆಫೀಸರ್ಸ್ ಯಾರು ಬರ್ತಾರೆ ಒಂದು ಕಾರ್ಡ್ ಕೊಡ್ತಾರೆ ಬಿಡಿ, ಬೇರೆ ಎಲ್ಲ ಟೋಲಲ್ಲೂ ಬಿಡ್ತಾರೆ. ಕೇಳ